ಒಂದು ಮಾತು, ಒಗ್ಗಟ್ಟಿನಲ್ಲಿ ಬಲವಿದೆ. ನೀನು ಮಾಡುವಲ್ಲೋ ಎಲ್ಲಾ ಸುವಸ್ತುಗಳನ್ನ ಹಾಳು ಮಾಡ್ತಾ ಇದ್ರಿ ಯಾಗಕ್ಕೆ ಹಾಕಿ, ಅದನ್ನ ತಡೆದವಳ ನಿಮ್ಗೆ ತಿನ್ನೋರು ನೀವು, ಅದನ್ನೇ ತಡೆದವಳು ನಮ್ಮ ಮಹಾಮಾತೆ. ಮಹಾಮಾತೆ ಕೆಟ್ಟದ್ದು ಮಾಡಿದಂತ ತಡೆದದ್ದೇ ನಮ್ಮಮ್ಮ. ನಿಮ್ಮ ಕೆಟ್ಟದ್ದಾಗಿ ಕಂಡಿರಬಹುದು. ಅಂತ ಸುವಸ್ತುಗಳನ್ನ ಹಾಲು ಮಾಡ್ತಾ ಇದ್ದ ಮುನಿಗಳು ಅಂತಹ ಯಾಗವನ್ನು ನಿಲ್ಲಿಸ್ತವಳ ಮಾತೆ. ಅಂತಹ ಮಾತೆಯನ್ನ ಕೊಂದಯ್ಯ ಬಾಲಕರ ಬಿಡುವುದಿಲ್ಲ. ಬಂದವ ತೋಟಕ್ಕೆ ಸುತ್ತ ಚಕ್ರವರ್ತಿಗಳು, ಅವನ ಮಗಳು, ಮಕ್ಕಳು ನಾವು. ಹಿರಿಯವನಾಗುವಂತ ಈತ ಶ್ರೀರಾಮ, ಹೌದು ನಾನೇ ಲಕ್ಷ್ಮಣ. ನಿಮ್ಮಿಂದ ಲೋಕ ಕಂಟಕದ ಕಾರ್ಯವಾಗುತ್ತಾ ಇದೆ, ಇದು ಸರಿಯಾದದ್ದಲ್ಲವೇ ಅಲ್ಲ. ಮತ್ತೆ ಕಾರ್ಯದಲ್ಲಿ ಮುಂದುವರೆದ್ರೆ ತಾಯಿಗೆ ಬಂದಂತ ಸ್ಥಿತಿ. Thank you.
ಎಂತವನ್ನು ಕತ್ತವನ್ನು ಕೈಯ ಮುಂದಾಗ್ತಾ ಇದ್ದಾರ ನೀವು? ಯಾಕೆ ಯಾಕೆ ನಮ್ಮ ತಾಯಿಯಾಗಿರುವಂತಹ ತೋಟಕ್ಕೆ ಕಂದವರ ನೀವು? ಅಷ್ಟು ಮಾತ್ರವಲ್ಲ, ಯಾಕೂ ಬೇಡದ ಮತ್ತೊಂದು ಪಿಂಡ ನೀನೇ? ನನ್ನ ತಮ್ಮನಾಗಿರುವಂತಹ ಸುಭಾವನ್ನು ಕಂದವರ ನೀವೇ? ನಾವೇ ಕೊಂದಿದ್ದೇವೆ. ಬಂದವ ನೀನ್ ಯಾರು? ಅವರಿಬ್ಬರನ್ನು ಕೆಳಕಿದ್ದೀರ ಮುಂದೆ ಉದ್ದೇಶದಿಂದ ಮುಂದತ್ತಿನೇ ಬೇಡಿ, ಶರಣಾದರೆ ಸರಿ. ಬಂದವನ್ನಾರೆ ಮಾರಿಚ ಮಾರಿ ಅಲ್ಲ ಮಾರಿಚ್ಚು ಬಿಟ್ಟು ನೀನು ಯಾಕೆ ಕಂಡವನು ಕುಡಿತೇವೆ, ಕಂಡವನು ನಿಂತೇವೆ, ಮಾನವನ ಅಂತವನು ಕುಡಿತೇವೆ. ಎಷ್ಟು ರುಚಿ ರುಚಿ ಅಲ್ಲ ರುಚಿ, ಅದು ತಿಂದವರಿಗೆ ಗೊತ್ತುಂಟು, ಕುಡಿದವರಿಗೆ ಗೊತ್ತುಂಟು. ಆದ್ರೆ ಪ್ರಾಣಿಗಳ ರಕ್ತವನ್ನು ನಾಲ್ಕೈದು ದಿನ ಇಟ್ಟು ಕುಡಿತೇವೆ. ಯಾಕೆ ಯಾಕೆ ಹೆಂಡದಂತೆ ಪರಿಣಮಿಸ್ತೇವೆ ಅದರಲ್ಲಿ, ಅದರಂತೆ ಪರಿಣಮಿಸ್ತದೆ. ಅದರಿಂದ ಹೆಚ್ಚಿಗೆ ಕೊಡ್ತದೆ. ಅದು ವಾಸ್ತು ತಗೊಂಡ್ರೆ ಸಾಕಾಗ್ತದೆ. ನೋಡು, ನಿನ್ನ ಮುಖವನ್ನ ಕಾಣುವಾಗ ಭವಿತವ್ಯದಲ್ಲಿ ಏನೋ ಒಂದು ಒಳ್ಳೆ ಸಾಧನೆ ಮಾಡಬಹುದು, ಒಳ್ಳೆಯವನಾಗಿ ದುಡಿತೀಯೇ ಎನ್ನುವ ಹಾಗೆ ನಿನ್ನ ಮುಖ ನೋಡಿದಾಗ ಅರ್ಥವಾಗ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನಿನ್ನ ಪ್ರಾಣ ರಕ್ಷಣೆಯನ್ನು ನಾವು ಮಾಡಬೇಕು ಅಂತಾದ್ರೆ ಹಿಡಿದಿರುವಂತಹ ಕಾರ್ಯವನ್ನ ಬಿಟ್ಟು ದುಡಿತೇನೆ ಅನ್ನೋದು ಉದ್ದೇಶದಿಂದ ಈ ತೋಟಕ್ಕೆ ಮನದಲ್ಲಿದ್ದವ ನಾನು. ಹಾಗಾಗಿ ಅಂತ ಇದ್ದಾರೆ ಮಾದವರು ಹಾಗಲಿ, ಅವರ ಚಿಂತೆ ನನಗಿಲ್ಲ, ಇನ್ನು ಉಳಿದದ್ದು ನಾನು. ಹಾಗಾಗಿ ಇದ್ದೇನೆ ಎನ್ನುವಂತ ಭರವಸೆ ನನ್ನ ಬಲಿಗುಂಟು. ಕ್ಷಮೆ ಕೇಳ್ತೀರೋ ಇಲ್ವೋ? ಆರುವ ದೀಪಕ್ಕೆ ಪ್ರಕಾಶ ಹೆಚ್ಚಂತ. ಆರುವ ದೀಪಕ್ಕೆ ಅಲ್ಲ, ನೀನ್ ಹೇಳಿದ್ಯಲ್ಲ ಅವರ ಕಾಲನ ಹಿಡಿಯಬೇಕೆನ್ನು ಹಾಗೆ ಕಾಲನ ಹಿಡಿತೇನೆ. ಇದು ಗರ ಗರ ಗರನೆ ನೆಲ ಕಪ್ಪಳಿಸಿ ಬಿಸಿ ಬಿಸಿ ರಕ್ತವನ್ನು ಕುಡಿಯುತ್ತೇನೆ. ನಿಮ್ಮ ವ್ಯವಹಾರವೇ ಹಾಗಂತ ಗೊತ್ತಾಯ್ತು. ಹೌದಾ? ಯಾರನ್ನು ಮೇಲ್ ಬರ್ಲಿಕ್ಕೆ ಬಿಡುವುದಿಲ್ಲ, ಕಾಲು ಹಿಡಿದು ಬರುವುದಲ್ಲ. ನಾವಿರುವಂತ ಸಂದರ್ಭದಲ್ಲಿ ಯಾರು ಯಾಕೆ ಮೇಲೆ ಬರ್ಬೇಕು? ಸುಮ್ಮನೆ ಮಾತಾಡಿ ಯಾಕೆ ಹೊತ್ತುಗಳಿದ್ದೀವಿ? ಯಾವುದಕ್ಕೂ ಸಿಕ್ಕದೆ ಇದ್ದವೆಲ್ಲ ಓಡಿದ ಓಡಿದ ಹೌದಾ ಓಡುವುದಾ
ಸುಮ್ಮನೆ ಅವರೆಲ್ಲ ಮಾತಾಡಿ ಬಾಯಿ ಆಕಾಳ ಮಾಡ್ಕೊಳ್ಳೋದಕ್ಕೆ ನಾನು ಸುಮ್ಮನೆ ಕೂತದ್ದು. ರಾಮ ಲಕ್ಷ್ಮಣರೇ ಒಳ್ಳೆ ಬುದ್ಧಿವಂತಿಕೆ ಮಾಡಿ, ಓಡಿದ್ದಾರೆ ಮಾರೀಚ, ಓಡಿದವ ಅಲ್ಲಿ ಸುಮ್ಮನೆ ಇರ್ಲಿಕ್ಕಿಲ್ಲ, ಬರ್ತಾರೆ ಮತ್ತೆ ನೋಡಿ ಬಿಡು. ಈಗ ಇದ್ದಂತೆ ಹೋದಂತಾದ್ರೆ ಜಯ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಒಂದು ಉಪಾಯವನ್ನು ಹುಡ್ತೇನೆ. ಸಂಸಾರ ಎಲ್ಲ ಎಂತ ಹೆಂಡತಿ ಮಕ್ಕಳೆಲ್ಲ, ಹೆಂಡತಿ ಮಕ್ಕಳನ್ನೆಲ್ಲ ಕುಂದ ಎಲ್ಲ ರಕ್ಕಸ ಹೂದ ಹೆಂಡತಿ ಬಂದ್ರ ಹೂದ ಮಕ್ಕಳನ್ನು ನುಂಗಿ ಬಿಟ್ಟೆ. ಗುಳುಮ ಗುಳುಮ ನುಂಗ ಹೂದ ನಿನ್ನ ನುಂಗಲಿಲ್ಲ, ನನ್ ನುಂಗುದೊಳಗೆ ಅಲ್ಲಿಂದ ಕಾಲ್ಕಿ ತಿಲ್ಲೂರಿ ಹೊಡೆದ್ಬಿಟ್ಟೆ. ಈಗ ಕಬಡ್ಡಿ ಕಬಡ್ಡಿ ಅಂದ ಕಬಡ್ಡಿ ಕಬಡ್ಡಿ ನಿಜವಾಗಿ ಹೇಳು, ನೀನು ಬ್ರಾಹ್ಮಣನ ಹನುಮಾನ ಉಂಟೆ ನಿಮ್ಗೆ? ಯಾಕೆ ನೋಡಿದವ್ರನ್ನೆಲ್ಲ ಹನುಮಾನವೇ ಕಾಣಿಸ್ತಾ ಅಲ್ಲ. ಹನುಮಾನ ಅಲ್ಲ ಕೇಳಿದ್ರು ನಾನು, ಸಹಜವಾಗಿ ಬ್ರಾಹ್ಮಣ ಬ್ರಾಹ್ಮಣಿ ಹುಡ್ದವನು ನೀನ ಅಥವಾ ಹನುಮಾನ ಉಂಟ? ಇದು ಜನಿವಾರ ಅಲ್ಲ, ಜನಿವಾರ ಯಾರು ಹಾಕುವುದು ಅಲ್ಲ, ಬೇರೆ ಯಾರು ಬ್ರಾಹ್ಮಣ ಜನಿಯರ್ ಹಾಕೊಳ್ತಾರೆ? ಬ್ರಾಹ್ಮಣ ಜನಿವಾರ ಬ್ರಾಹ್ಮಣರ ಜನಿವಾರ ಹೌದು. ಅವ್ರು ತೆಗೆದು ಹಾಕಿದ್ದ, ಅವ್ರು ತೆಗೆದ ಕಳಿಸಿ ಹಾಕಿದ್ದ ಅಲ್ಲ ಗಾಣಿ ಸುಮ್ಮನೆ. ಅದಲ್ಲ ಇದು ಬ್ರಾಹ್ಮಣ ಶುದ್ಧ ಬ್ರಾಹ್ಮಣ 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 ಮಮ ದೇವತ ಬ್ರಾಹ್ಮಣ ಮಮ ದೇವತ ದೈವಂತಿಗೆ ಕಾಣ ದೇವ್ರ ಅಂತ ಹೇಳಿದ್ರೆ ಪ್ರತಿ ಬ್ರಾಹ್ಮಣರೇ. ಹಾಗಾಗಿ ರಕ್ಕಸ ಅಲ್ಲ ಬಂದು ಮತ್ತೆ ರಕ್ಕಸ ಹೇಗೆ ಸೇರಿಸೋದು ಅಂದ್ರೆ ಅವ್ನು ಓಡಿಸ್ಕೊಂಡು ಬಂದಲ್ಲ ಅವ್ನ ನಿನ್ ಪತ್ತ ಉಂಟು. ಹೌದಾ? ರಕ್ಕಸ ನನ್ನನ್ನು ಓಡಿಸಿಕೊಂಡು ಬರ್ತಾ ಇದ್ದ. ಹೌದಾ? ರಾಮ ಇವ ಬ್ರಾಹ್ಮಣರಲ್ಲ, ಮಾರೀಚ ಇವ ಬ್ರಾಹ್ಮಣರ ವೇಷ ಮಾಡ್ಕೊಂಡು ಬಂದಿದ್ದಾರೆ. ಬ್ರಾಹ್ಮಣರ ವೇಷದಿಂದ ಇವ್ರಿಗೆ ಕೊಲ್ಲಬೇಡ. ಏಳು ಸಮುದ್ರದಿಂದ ಆಚೆಗೆ ಹಾರ.